ಹೂವು ಎದಕ್ಕೆ ಫೇಮಸ್ ಹೇಳಿ? ಮೂರು ಥಿಂಗ್ಸಿ ಫೇಮಸ್ ಹೂವು. ಒಂದು, ಇಟ್ ಈಸ್ ಅಟ್ರಾಕ್ಟಿಂಗ್. ಎರಡನೇದು, ಯಾವಾಗಲೂ ತನ್ನ ಎಸೆನ್ಸಿನ ಇನ್ನೊಬ್ಬರಿಗೆ ಕೊಡುತ್ತೆ. ಆ ಪರಾಗನ ದುಂಬಿ ಕೊಡುತ್ತೆ, ಚಿಟ್ಟೆ ಕೊಡುತ್ತೆ, ಯಾವಾಗಲೂ ಕೊಡೋದೇ ಅದು. ಎರಡು, ಮೂರನೇ ಕ್ವಾಲಿಟಿ ಬಂದ್ಬಿಟ್ಟು ಶೇರ್ ಮಾಡ್ಕೊಳುತ್ತೆ. ತನ್ನಲ್ಲಿರೋ ಪರಾಗನ ಇನ್ನೊಂದು ಹೂವಿನ ಜೊತೆ ಶೇರ್ ಮಾಡಿಕೊಂಡು ಕಾಯಿ ಹಣ್ಣಾಗುತ್ತೆ. ಈ ಮೂರು ಗುಣಗಳು ಫೈರ್ ಇದ್ರೆ ನಮ್ಮಲ್ಲಿ ಬರುತ್ತೆ. ಈ ಮೂರು ಗುಣಗಳು ಯಾವಾಗ ಬರುತ್ತೆ ನಿಮ್ಮಲ್ಲಿ ಅಂದರೆ ಫೈರ್ ಕ್ರಿಯೇಟ್ ಆದಾಗ. ಆ ಹೂವು ದುಂಬಿಗೆ ಪರಾಗ ಕೊಡಬೇಕು ಅಂದರೆ ಕಂಡೀಷನ್ ಹಾಕುತ್ತಾ, ನಮ್ಮ ದೇಹದಲ್ಲಿ ಫೈರ್ ಕ್ರಿಯೇಟ್ ಆದಾಗ ಏನಾಗುತ್ತೆ ಅಂತಂದರೆ, ದಟ್ ಇನ್ಕ್ರೀಸಸ್ ದಟ್ ಹ್ಯಾಪಿ ಹಾರ್ಮೋನ್ಸ್. ಆ ಹೂವಿನ ಗುಣ ನಿಮ್ಮಲ್ಲಿ ಬರುತ್ತೆ. ಯು ಲವ್ ದ ಪರ್ಸನ್ ಅನ್ಕಂಡೀಷ್ನಲಿ. ಅಂದರೆ ನೀವು ಇನ್ನೊಬ್ಬರಿಗೆ ಪ್ರೀತಿ ಕೊಡ್ತೀರ. ಹೇಗೆ ಕೊಡ್ತೀರ ಅಂದರೆ ಹೂವಿನ ಥರ, ಕಂಡೀಷನ್ ಇಲ್ಲದೆ ಕೊಡ್ತೀರ. ದಟ್ ಈಸ್ ದ ಪವರ್ ಆಫ್ ಫೈರ್. ನಿಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಬೆಂಕಿಯ ಒಂದು ಗುಣ ಅದು, ಅನ್ಕಂಡೀಷ್ನಲ್ ಲವ್. ಈ ಫೈರ್ ಗುಣನ ನಿಮ್ಮಲ್ಲಿ ಇಟ್ಕೊಂಡ್ರೆ ನಾನು ಹೇಳ್ತೀನಿ ನೋಡಿ, ನಿಮ್ಮ ಮನೆ, ನಿಮ್ಮ ಸಂಸಾರ ಅದ್ಭುತವಾಗಿರುತ್ತೆ. ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ, ನೀವು ಗಂಡ ಇಲ್ಲ ಹೆಂಡತಿ ಜೊತೆ ಜಗಳ ಮಾಡೋ ಒಂದು ಪ್ರಸಂಗನೇ ಬರಲ್ಲ. ನನ್ನಲ್ಲಿ ಫೈರ್ ಇದ್ದರೆ ಅನ್ಕಂಡೀಷ್ನಲ್ ಲವ್ ಇರುತ್ತೆ, ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ಅಪ್ಪ ಅಮ್ಮನ ಮೇಲೆ, ಎಲ್ಲರ ಮೇಲೆ. ಅವಾಗ ಏನಾಗುತ್ತೆ ಹೇಳಿ, ಡಿಫೆನ್ಸ್ ಇರಲ್ಲ. ಡಿಫೆನ್ಸ್ ಇಂದ ಅಂದರೆ ಇವಾಗ ಸುಮಾರು ಫೈರ್ ಇಲ್ಲ ಅಂದ್ರೆ ಹೆಂಗಿರುತ್ತೆ ಗೊತ್ತಾ, ಒಂಥರ ಕೋಲ್ಡ್ ವಾರ್. ಅದಕ್ಕೆ ಕೋಲ್ಡ್ ವಾರ್ ಅಂತಾರೆ. ಯಾಕೆ ಹೇಳಿ, ಫೈರ್ ಇಲ್ಲ, ಕೆಮಿಸ್ಟ್ರಿ ಇಲ್ಲ, ಅದಕ್ಕೆ ಕೋಲ್ಡ್ ವಾರ್. ಕೋಲ್ಡ್ ಇದ್ದಾಗ ಏನಾಗುತ್ತೆ, ಕಂಡೀಷನ್ ಆಗ್ಬಿಡ್ತೈತೆ. ನೀನು ಇದು ಕೊಟ್ಟಿ, ಅದಕ್ಕೆ ನಾನು ಇದು ಕೊಟ್ಟೀನಿ. ನೀನು ಇದು ಕೊಡಲಿಲ್ಲ, ಅದಕ್ಕೆ ನಾನು ಇದು ಕೊಡಲಿಲ್ಲ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಕಂಡೀಷನಲ್ ಇದ್ದಾಗ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಸುಮಾರು ಜನ ಮದುವೆ ಆಗಿ ಒಂದು ವರ್ಷ ಎರಡು ವರ್ಷಕ್ಕೆ ಯಾಕೆ ಡೈವರ್ಸಿಗೆ ಹೋಗ್ತಾರೆ ಅಂದರೆ, ಬೇರೆ ಯಾವ ಕಾರಣನೂ ಇಲ್ಲ. ಗಂಡ ಸಾವಿರ ಕಾರಣ ಹೇಳ್ಬೋದು, ಹೆಂಡತಿ ಸಾವಿರ ಕಾರಣ ಹೇಳ್ಬೋದು, ಬಟ್ ಆಸ್ ಎ ಇಲ್ಲ, ನಾನು ಒಂದೇ ಕಾರಣ ಹೇಳ್ತೇನೆ, ಫೈರ್ ಕಡಿಮೆ ಇದೆ. ಏನು ಕಡಿಮೆ ಇದೆ? ಫೈರ್. ಆ ಫೈರ್ ಇದ್ರೆ ಮೆಚ್ಯೂರಿಟಿ ಬರುತ್ತೆ, ಅನ್ಕಂಡೀಷ್ನಲ್ ಗಿವಿಂಗ್ ಬರುತ್ತೆ. ನಿಮ್ಮ ಹತ್ರ ಒಂದು 10 ರೂಪಾಯಿ ಇದೆ ಅಂತಂದರೆ, ನಾಲ್ಕು ಜನ ಫ್ರೆಂಡ್ಸನ್ನು ಕರ್ಕೊಂಡು ಹೋಗ್ತೀರಾ ನೀವು, ಬರೀಲೇ ಬೈಟು ಕಾಫಿ ಕುಡಿಯೋಕೆ ಹೋಗೋಣ ಅಂತ ಕರ್ಕೊಂಡೋಗಿರ. ನಿಮ್ಮ ಕಾಲೇಜ್ ಡೇಸಲ್ಲಿ ನಾವು ಹೋಗಿದ್ವಿ, ಜೇಬಲ್ಲಿ ಒಂದು 20 ರೂಪಾಯಿ ಇದ್ರೂ ಅದು 4 ಜನ ಟೀ ಕುಡಿಯೋಕೆ ಹೋಗಿದ್ದೀವಿ, ಬೈಟು ಕಾಫಿ ಕುಡಿಯೋಕೆ ಹೋಗಿದ್ದೀವಿ. ನಮ್ಮ ಜೇಬಿ ಪೂರ್ತಿ ಖಾಲಿ ಆಗೋ ತನಕನೂ ಶೇರ್ ಮಾಡ್ಕೋತೀವಿ. ಯಾವಾಗ? 15 ವರ್ಷದಿಂದ 25 ವರ್ಷದ ತನಕ. ಯಾಕೆ? ಫೈರ್ ಇದೆ. ಅದೇ 30 ವರ್ಷ ಆದಮೇಲೆ, 35 ವರ್ಷ ಆದಮೇಲೆ ಲಕ್ಷ ಲಕ್ಷ ದುಡ್ಡಿರುತ್ತೆ. ಪಾಪ ಫ್ರೆಂಡ್ ಕೇಳ್ತಾನೆ, ಇಲ್ಲಿ 1,000 ರೂಪಾಯಿ ಕೊಡಲ್ಲ ಅಂತ. ಕೊಡಲ್ಲ. ಯಾಕೆ ಕೊಡಲ್ಲ? ಕೇಳ್ದು ಒಂದು ತಪ್ಪಲ್ಲ, ನಿನ್ ತಪ್ಪಲ್ಲ, ಇಬ್ಬರದು ತಪ್ಪಲ್ಲ, ಫೈರ್ ಇಲ್ಲ. ಫೈರ್ ಕಡಿಮೆ ಆಗಿರೋದ್ರಿಂದ ಗಿವಿಂಗ್ ಬರಲ್ಲ. ಅದಕ್ಕೆ ನಮ್ಮ ಪೂರ್ವಜರು, ನಮ್ಮ ಹಿರಿಯರು ತುಂಬ ಬುದ್ಧಿವಂತರು. ನಿನ್ನಲ್ಲಿ ಫೈರ್ ಇನ್ಕ್ರೀಸ್ ಮಾಡೋದಕ್ಕೆ ಅವ್ರು ಏನ್ ಮಾಡಿದ್ರು ಗೊತ್ತಾ? ನಿನ್ನಲ್ಲಿ ಫೈರ್ ಇಲ್ಲ ಅಂದ್ರೆ ಕಿಡ್ನಿ, ಹಾರ್ಟು, ಲಿವರ್ ಎಲ್ಲ ಡ್ಯಾಮೇಜ್ ಆಗ್ಬಿಡ್ತಾವ ವರ್ಷ ವರ್ಷಕ್ಕೆ. ಯಾಕಂದ್ರೆ ಸರ್ಕ್ಯುಲೇಷನ್ ಇರಲ್ಲ. ಫೈರ್ನ ಬಾಡಿನಲ್ಲಿ ಒಂದೇ ಬಿಲ್ಡ್ ಮಾಡೋಕ್ಕಾಗಲ್ಲ, ಇಲ್ಲಿ ಬಿಲ್ಡ್ ಆಗಬೇಕು, ಮನಸ್ಸಲ್ಲಿ, ಬೌದ್ಧಿಕ ಲೆವೆಲಲ್ಲಿ ಆಗಬೇಕು. ಅದಕ್ಕೆ ಏನು ಮಾಡಿದ್ರು ಗೊತ್ತಾ ಹಿರಿಯರು? ಇವನು ಹಿಂಗೆ ಇದ್ರೆ ಕೊಳ್ತೋಗ್ಬಿಡ್ತಾನೆ ಫೈರ್ ಇಲ್ದಂಗೆ, ಫೈರ್ ಕ್ರಿಯೇಟ್ ಮಾಡ್ಬೇಕಂತ ಅವರು ದಾನ ಧರ್ಮ ಅಂತಂದ್ರು. ಅಕ್ಕಿ ದಾನ ಮಾಡಬೇಕು, ವಿದ್ಯಾದಾನ ಮಾಡಬೇಕು, ಅನ್ನದಾನ ಮಾಡಬೇಕು, ಗುಡಿಗೆ ದಾನ ಮಾಡಬೇಕು, ಗುಂಡಾರಕ್ಕೆ ದಾನ ಮಾಡಬೇಕು. ಯಾಕೆ ಬಂತು ದಾನ ಅಂತಂದರೆ, ದಾನ ಕೊಡೋದು ಹೆಸರು ಬರ್ಸೋಕ್ಕಲ್ಲ, ಯಾಕಂದ್ರೆ ಹೆಸರು ಬರ್ಸ್ಕೊಳ್ಳಿ, ಅದರಿಂದ ಏನು ಉಪಯೋಗ ಇಲ್ಲ ನಿಮಗೆ, ಎಲ್ಲೋಗ ಬರ್ದಿರ್ತಾರೆ ಹೆಸರು. ಬಟ್ ಏನು ಉಪಯೋಗ ಅಂತಂದರೆ, ನೀವು ಯಾವಾಗ ಒಂದು ಸ್ವಲ್ಪ ಕೊಡ್ತೀರಲ್ವಾ, ಪ್ರತಿ ಸರಿ ಕೊಟ್ಟಾಗೂ ನಿಮ್ಮಲ್ಲಿ ಫೈರ್ ಕ್ರಿಯೇಟ್ ಆಗುತ್ತೆ. ಅದು ದುಡ್ಡೇ ಕೊಡಬೇಕಂತ ಇಲ್ಲ, ಎನಿಥಿಂಗ್.
ನಾನು ಯಾವಾಗಾದ್ರೂ ಎನರ್ಜಿ ಡೌನ್ ಕಡಿಮೆ ಅಂತಂದ್ರೆ ಕ್ಲಾಸ್ ತಗೊಂಡ್ಬಿಡ್ತೇನೆ. ಯಾಕೇಳಿ? ಇಟ್ಸ್ ಎ ವಿದ್ಯಾದಾನ. ನನ್ನ ವಿಸ್ಡಮ್ನ ನಾನು ಶೇರ್ ಮಾಡಿದಾಗ, ಕೊಟ್ಟಾಗ, ಹಂಚ್ಕೊಂಡಾಗ ಕ್ಲಾಸ್ ಮುಗಿಯೋದ್ರೊಳಗಡೆ ನನ್ನ ಫೈರ್ ಇನ್ಕ್ರೀಸ್ ಆಗ್ಬಿಡಿರ್ತೈತೆ. ಚಿಕ್ಕ ಪುಟ್ಟ ಸಿಂಪ್ಟಮ್ ಇದ್ರೂ ಹೋಗ್ಬಿಡ್ತೈತೆ ಅದು. ಎಸ್, ನಾನು ಸ್ವಂತ ಅನುಭವದ ಮೇಲೆ ಹೇಳ್ತಿರೋದು, ನಿಮಗೂ ಅನುಭವ ಆಗಿರುತ್ತೆ. ಯಾರಿಗೂ ಒಂದು ಕೊಟ್ಟಾಗ, ಹಂಚ್ಕೊಂಡಾಗ, ವೆರಿ ಸಿಂಪಲ್. ನಿಮ್ಮ ಫೈರ್ ಕಡಿಮೆ ಆಗಿದೆ ಅಂತ ಅನಿಸ್ತಿದ್ರೆ, ಸರ್ ನನ್ನ ಹತ್ರ ತುಂಬ ಕಾಯಿಲೆ ಫೈರ್ ಕಡಿಮೆ ಇರೋದ್ರಿಂದ ಅನಿಸ್ತಾ ಇದೆ ಅಂದರೆ, ನಿಮ್ಮ ಬೆಸ್ಟ್ ಫ್ರೆಂಡ್ಸನ್ನ ಮೀಟ್ ಆಗಿ. ಅದು ಕಾಲೇಜ್ ಫ್ರೆಂಡ್ಸ್ ಇರ್ಬೋದು, ಸ್ಕೂಲ್ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಮನೆ ಹತ್ರ ಇರೋ ಫ್ರೆಂಡ್ಸ್ ಇರ್ಬೋದು. ಎಲ್ರಿಗೂ ಜೀವನದಲ್ಲಿ ಸ್ವಲ್ಪ ಜನ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ, ಎಲ್ಲದನ್ನು ಶೇರ್ ಮಾಡ್ಕೋಬೋದು ಅಂಥವ್ರು. ಅವ್ರನ್ನ ಮೀಟ್ ಆಗಿ, ಫೈರ್ ಬರುತ್ತಾ ಬರಲ್ವಾ? ಬರುತ್ತಲ್ಲ. ಅದಕ್ಕೆ ಹೇಳೋದು, ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರೆ ಸೂಪರ್ ಅಲ್ವಾ? ಪ್ರತಿ ಸಾರಿನೂ ಶೇರ್ ಮಾಡ್ಕೋಬೋದು, ಪ್ರತಿ ಸಾರಿನೂ ಫೈರ್ ಇನ್ಕ್ರೀಸ್ ಮಾಡ್ಕೋಬೋದು. ದಟ್ ಈಸ್ ದ ಪವರ್ ಆಫ್ ಫೈರ್. ನಿಮ್ಮಲ್ಲಿ ಫೈರ್ ಇರಬೇಕು, ಆ ಫೈರ್ ಮಾತ್ರ ಎಲ್ಲದನ್ನು ಬ್ರಿಂಗ್ ಮಾಡೋಕ್ಕಾಗೋದು. ಸೊ ಸ್ಪಿರಿಚುವಲ್ ಲೆವೆಲ್ ಅಂದರೆ ಗಿವಿಂಗ್, ಶೇರಿಂಗ್ ಆ್ಯಂಡ್ ಅಟ್ರಾಕ್ಟಿಂಗ್. ಅದೇ ಇಂಟಲೆಕ್ಚುವಲ್ ಲೆವೆಲ್ ಫೈರ್ ಇತ್ತು ಅನ್ಕೊಳ್ಳಿ, ಫುಲ್ ಲಾಜಿಕಲ್ ಥಿಂಕಿಂಗ್ ಇರುತ್ತೆ, ಯು ಆರ್ ವೆರಿ ಇಂಟೆಲಿಜೆಂಟ್. ಅದೇ ಎಮೋಷ್ನಲ್ ಲೆವೆಲ್ ಫೈರ್ ಇತ್ತು ಅನ್ಕೊಳ್ಳಿ, ನೀವು ತುಂಬ ಖುಷಿಯಾಗಿರ್ತೀರ. ಅದೇ ಫಿಸಿಕಲ್ ಲೆವೆಲ್ ಬಂದರೆ, ದೈಹಿಕ ಲೆವೆಲ್ ಬಂದರೆ, ನಿಮ್ಮ ದೇಹದಲ್ಲಿ ಅಂಗಾಲಿಂದ ಅಣ್ಣೆತ್ತಿವರೆಗೂ ಎಲ್ಲ ಆರ್ಗನ್ಸು ಮ್ಯಾಕ್ಸಿಮಮ್ ಆಗಿ ಪರ್ಫಾರ್ಮ್ ಮಾಡ್ತಿರ್ತವೆ, ಮ್ಯಾಕ್ಸಿಮಮ್ ಆಗಿ. ನಿಮ್ಮ ಯೂರಿನೇಷನ್ ತಗೊಳ್ಳಿ, ಓವುಲೇಷನ್ ತಗೊಳ್ಳಿ, ಮೆನ್ಸಸ್ ತಗೊಳ್ಳಿ, ಸ್ಟಮಕ್ ತಗೊಳ್ಳಿ, ಕಿಡ್ನಿ ತಗೊಳ್ಳಿ, ಲಿವರು, ಹಾರ್ಟು, ಲಂಗ್ಸು, ಈವನ್ ವಾಯ್ಸ್, ಕಣ್ಣು. ಕಣ್ಣು ಎಷ್ಟು ಕಾಂತಿಯುತವಾಗಿರ್ತಾವೆ ಗೊತ್ತಾ? ಇಫ್ ಯು ಆರ್ ಎ ಫೈರ್. ತಾವೆಲ್ಲರೂ ಜೀವನ ಶೈಲಿ ಮತ್ತು ಆಹಾರದ ಬಗ್ಗೆ, ಪುರಾತನ ವೈದ್ಯ ಪದ್ಧತಿ ಬಗ್ಗೆ ನಿಮ್ಮನಲ್ಲೇ ನೀವು ಮಾಡ್ಕೊಳೋದಕ್ಕೆ ಬಸವ ಆಕ್ಟಿವ್ ಅಕಾಡೆಮಿನ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಸ್ನೆಲ್ಲ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಔಷಧ ರಹಿತ ಜೀವನನ ನಡೆಸೋಣ, ಆರೋಗ್ಯಕರವಾದ ಜೀವನ ನಡೆಸೋಣ. ಥ್ಯಾಂಕ್ ಯು.